ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಲೋಕಸಭೆ ಅಖಾಡಕ್ಕೆ ಬಿಎಸ್ವೈ ಮುಹೂರ್ತ ಸೆಪ್ಟೆಂಬರ್ ಹದಿನಾರರಿಂದ ಯಡಿಯೂರಪ್ಪ ಪ್ರವಾಸ ಕುರುಡುಮಲೆಯಲ್ಲಿ ಮಲೆಯಲ್ಲಿ ವಿಶೇಷ ಪೂಜೆಯೊಂದಿಗೆ ಪಾಂಚಜನ್ಯ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಯಡಿಯೂರಪ್ಪನವ್ರು ಗುಡುಗ್ಬಿಟ್ರೆ ವಿಧಾನಸೌಧ ನಡಗುತ್ತೆ ಅಂತಿದ್ರು ಈಗ ಪಾಪ ಅವರು ಚುನಾವಣಾ ರಾಜಕೀಯದಲ್ಲಿ ಇಲ್ಲ ಯಡಿಯೂರಪ್ಪ ಅವ್ರು ಈಗೇನಾದ್ರು ಗುಡುಗ್ಬಿಟ್ರೆ ಬಿ ಜೆ ಪಿ ಹೈಕಮಾಂಡ್ ನಡಗಬೇಕು ಸರ್ ದಯವಿಟ್ಟು ನೀವು ಹೇಳ್ದಂಗೆ ಮಾಡೋಣ ನಿಮ್ಮನ್ನ ಎದುರಾಕಂಡ್ರೆ ನಾವು ಕರ್ನಾಟಕದಲ್ಲಿ ನಮ್ಗೆ ಅಸ್ತಿತ್ವ ಇಲ್ಲ ನಿಮ್ಮನ್ನ ಕಡೆಗಣಿಸಿದ್ರೆ ನಿಮ್ಮನ್ನು ನಿರ್ಲಕ್ಷಿಸಿದ್ರೆ ನಿಮ್ಮ ಲೆಕ್ಕ ಕಿಟ್ಕೊಳ್ಳಿಲ್ಲ ಅಂದರೆ ಜನ ಬಿ ಜೆ ಪಿ ಅಂದರೆ ಯಡಿಯೂರಪ್ಪ ಅಂತಾರೆ ಅನ್ನೋದು ನಮ್ಗೆ ಅರ್ಥ ಆಗಿದೆ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ಈಗ ಮತ್ತೆ ಯಡಿಯೂರಪ್ಪ ಅವ್ರ ಪರ ಬಂದಿದೆ ದಯವಿಟ್ಟು ಲೋಕಸಭಾ ಚುನಾವಣೆಯನ್ನು ಯಶಸ್ವಿಗೊಳಿಸುವಲ್ಲಿ ಕೈ ಜೋಡಿಸಿ ಕೈ ಜೋಡಿಸಿ ಅಂದರೆ ಕಾಂಗ್ರೆಸ್ಗಲ್ಲ ಹೈಕಮಾಂಡ್ಗೆ ಯಡಿಯೂರಪ್ಪನವರ ಹೊರತಾದ ಬಿ ಜೆ ಪಿಯನ್ನು ಕರ್ನಾಟಕದಲ್ಲಿ ನಿರೀಕ್ಷಿಸೋದು ಸದ್ಯಕ್ಕೆ ಅಸಾಧ್ಯ ದೂರದ ಮಾತಲ್ಲ ಅಸಾಧ್ಯ ಯಾವ ಮೋದಿ ಅಲ್ಲ ಅಮಿತ್ ಶಾ ಅಲ್ಲ ಯೋಗಿ ಆದಿತ್ಯನಾಥ್ ಅಲ್ಲ ಜೆ ಪಿ ನಡ್ಡಾ ಅಲ್ಲ ಇನ್ಯಾವ ಹತ್ತು ಮೋದಿ ಬಂದರೂ ಯಡಿಯೂರಪ್ಪವನ್ನು ನಿರ್ಲಕ್ಷಿಸಿದ್ರೆ ಬಿ ಜೆ ಪಿಲಿ ಏನೂ ಆಗಲ್ಲ ಹಂಗನ್ಬಿಟ್ಟು ಯಡಿಯೂರಪ್ಪ ಅವರಿಗೆ ಒಂದು ಫುಲ್ಲು ರೆಸ್ಪೆಕ್ಟ್ ಕೊಟ್ಟು ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡ್ಕೊಂಡು ಇವ್ರೇನು ಕೂರಿಸ್ಕೊಂಡಿಲ್ಲ ಹಂಗೆ ಕೂರಿಸ್ಕೊಂಡಿದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಇವ್ರು ಯಾಕೆ ಕೆ ಜೆ ಪಿ ಕಟ್ಟಕ್ಕೆ ಹೋಗ್ಬೇಕಿತ್ತು ಯಡಿಯೂರಪ್ಪ ಅವರು ಕೆ ಜೆ ಪಿ ಪಕ್ಷವನ್ನು ಕಟ್ಟಿ ಸೋತರು ಆದರೂ ಗೆದ್ರು ಯಾಕಂದ್ರೆ ಬಿ ಜೆ ಪಿನ ಸೋಲ್ಸಿದ್ರು ಅದಕ್ಕೆ ಮತ್ತೆ ಕರ್ಕ ಬಂದ್ಬಿಟ್ಟು ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಐದು ವರ್ಷ ಕೊಟ್ಟಿರೇನಾಯ್ತಿತ್ತು ರೀ ಈಗ ಮತ್ತೆ ಯಡಿಯೂರಪ್ಪ ಅವನು ಅದೇನೋ ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ ಹಂಗೀಗ ಎಲೆಕ್ಷನ್ ಬಂದಾಗ ಯಡಿಯೂರಪ್ಪನವ್ರು ಬೇಕು ಆದರೆ ಯಡಿಯೂರಪ್ಪನವರು ಕೂಡ ಅಷ್ಟೇ ನಿಷ್ಠೆಯಿಂದ ಇದೀಗ ಎಲೆಕ್ಷನ್ಗೆ ಇದ್ದಾರೆ ಇದೇ ತಿಂಗಳ ಸೆಪ್ಟೆಂಬರ್ ಹದಿನಾರರಿಂದ ಕುರುಡುಮಲೆ ಕುರುಡುಮಲೆ ದೇವಸ್ಥಾನದಲ್ಲಿ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸುವ ಮೂಲಕ ಯಡಿಯೂರಪ್ಪನವರ ರಾಜ್ಯ ಪ್ರವಾಸ ಶುರು ಆಗುತ್ತೆ ಯಡಿಯೂರಪ್ಪ ಅವರು ಶಪಥ ಮಾಡಿದ್ದಾರೆ ನಾನು ಸುಮ್ಮನೆ ಕೂರಲ್ಲ ಎಲೆಕ್ಷನ್ ಮುಗಿಯೋವರೆಗೂ ಅಂತ ಯಡಿಯೂರಪ್ಪನವರಿಗೆ ಇರುವಂಥ ಶಕ್ತಿ ವರ್ಚಸ್ಸು ಜನಬಲ ಎಲ್ಲವೂ ಹೌದು ಯಡಿಯೂರಪ್ಪ ಹಿಂಗೆ ಅಂದರೆ ಸಾಕು ಈಗ ಪ್ರೆಸೆಂಟು ಬಿ ಜೆ ಪಿಲಿ ಗೆದ್ದಿರೋ ಸೋತಿರೋ ಎಲ್ಲ ಎಮ್ ಎಲ್ ಎಗಳು ತಕೊಂಡ್ರೆ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಪ್ಲಸ್ಸು ಈ ಕಡೆಗೆ ಬಂದುಬಿಡ್ತಾರೆ ಅಪ್ಪಾಜಿ ಏನು ಹೇಳ್ತಾರೆ ಹಂಗೆ ಯಡಿಯೂರಪ್ಪನವ್ರು ಏನು ಹೇಳ್ತಾರೆ ಹಂಗೆ ಕೇವಲ ಬಿ ಜೆ ಪಿ ಅಷ್ಟೇ ಅಲ್ಲ ಯಡಿಯೂರಪ್ಪನವರನ್ನು ಆರಾಧಿಸುವ ರಾಜಕೀಯ ಗುರುವಾಗಿ ಸಾಕಷ್ಟು ಜನ ಬೇರೆ ಪಕ್ಷದಲ್ಲೂ ಹೋರೆ ಹೀಗಾಗಿ ಯಡಿಯೂರಪ್ಪನವರಿಗೆ ಏಯ್ ಎಪ್ಪತ್ತೈದು ವರ್ಷ ಆಗೋಯ್ತು ಮುಖ್ಯಮಂತ್ರಿ ಸ್ಥಾನ ಬೇಡ ಕಳಿಸಿ ಅವ್ರನ್ನ ಎಂಬತ್ತು ವರ್ಷ ಆಗಲಿ ಬಿಡಿ ಈಗ ಎಂಬತ್ತು ವರ್ಷ ಅವ್ರಿಗೆ ನಡೀತಿರೋದು ಅವರ ಎಲೆಕ್ಷನ್ನ ಇಚ್ಛಾಶಕ್ತಿ ಇನ್ನೂ ಇಪ್ಪತ್ತೈದರ ಯುವಕನಂತಿದೆ ಅವರನ್ನು ನಿರ್ಲಕ್ಷಿಸಿದ್ರೆ ಬಿ ಜೆ ಪಿ ಬರ್ಬಾದ್ ಯ ವೀಕ್ಷಕರೇ ಯಡಿಯೂರಪ್ಪ ಅವರ ಅನಿವಾರ್ಯತೆ ಅವ್ರಿಗೆ ಗೊತ್ತಾಗಿದೆ ಯಡಿಯೂರಪ್ಪ ಅವ್ರಿಗೆ ಕೂಡ ಸೂಕ್ತ ಸ್ಥಾನಮಾನ ಜೊತೆಯಲ್ಲಿ ಅವರಿಗೆ ಕೊಡಬೇಕಾದ ರೆಸ್ಪೆಕ್ಟನ್ನು ಹೈಕಮಾಂಡ್ ಕೊಡೋಕೆ ಸಜ್ಜಾಗಿದೆ ಕೊಡ್ತಿದೆ ಕೂಡ ಹೀಗಾಗಿ ಯಡಿಯೂರಪ್ಪನವರು ಇದೇ ತಿಂಗಳ ಹದಿನಾರರಿಂದ ರಾಜ್ಯ ಪ್ರವಾಸವನ್ನು ಆರಂಭಿಸ್ತಾ ಇದ್ದಾರೆ ಬಾಗೇಪಲ್ಲಿಯ ಕುರುಡುಮಲೆ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸೋದರೊಂದಿಗೆ ಕಂಪ್ಲೀಟ್ ಹದಿನಾರನೇ ತಾರೀಕಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಅಕ್ರಮಗಳ ವಿರುದ್ಧ ಕಾಂಗ್ರೆಸ್ನ ಭ್ರಷ್ಟಾಚಾರದ ವಿರುದ್ಧ ಕಾಂಗ್ರೆಸ್ನ ವರ್ಗಾವಣೆ ಕಮಿಷನ್ ಮತ್ತೊಂದು ಮಗದೊಂದು ಆರೋಪಗಳ ವಿರುದ್ಧ ನಾನು ಹೋರಾಟವನ್ನು ಮಾಡ್ತೀನಿ ಜನ ಯಾಮಾರು ಬಿಟ್ಟರೆ ವಿಧಾನಸಭಾ ಚು ವಿಧಾನಸಭಾ ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ದೇಶ ನೋಡಿ ದೇಶ ಗಟ್ಟಿ ಇದ್ದರೆ ರಾಜ್ಯಗಳ ಗಟ್ಟಿ ಅನ್ನೋ ರೀತಿಯಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಮತ್ತೆ ಅತಿ ಹೆಚ್ಚಿನ ಸ್ಥಾನ ಬರುವಂತೆ ನೋಡ್ಕೋತೀನಿ ಅನ್ನೋ ಶಪಥವನ್ನು ಮಾಡಿದ್ದಾರೆ ಎಸ್ ವೀಕ್ಷಕರೇ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಹದಿನಾರನೇ ತಾರೀಕಿಂದ ಬಿ ಜೆ ಪಿಯ ಅತಿದೊಡ್ಡ ಪ್ರವಾಸ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು